ಬೆಂಗಳೂರಿನಲ್ಲಿ ರೈತರ ಅಹೋರಾತ್ರಿ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಅಧಿವೇಶನ ಮಧ್ಯೆ ಈಗ ರೈತರ ಪ್ರತಿಭಟನೆ. ಭೂ ಸುಧಾರಣೆ ಕಾಯ್ದೆ ಎಪಿಎಂಸಿ ಕಾಯ್ದೆ ವಿರುದ್ಧ ಈಗ ಪ್ರತಿಭಟನೆಯನ್ನ ಮಾಡೋಕೆ ಮುಂದಾಗಿದ್ದಾರೆ. ಫ್ರೀಡಂ ಪಾರ್ಕ್ ಕಡೆ ಹೊರಟಿದ್ದಾರೆ ಪ್ರತಿಭಟನಾಕಾರರು. ಅಧಿವೇಶನ ಮುಗಿಯುವವರೆಗೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲೇ ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಅಧಿವೇಶನ ಮುಗಿಯುವವರೆಗೂ ಕೂಡ. ಸೊ ಬೆಂಗಳೂರಿನಲ್ಲಿ ರೈತರ ರಣಕಹಳೆ ಈಗ ಆರಂಭವಾಗಿದೆ. ಪ್ರತಿಭಟನೆ ಆರಂಭವಾಗಿದೆ ಬೆಂಗಳೂರಿನಲ್ಲಿ. ಅಧಿವೇಶನದ ಮಧ್ಯೆ ಈಗ ರೈತರ ಪ್ರತಿಭಟನೆ. ಸರ್ಕಾರದ ವಿರುದ್ಧ ಈ ಪ್ರತಿಭಟನೆ. ಭೂ ಸುಧಾರಣೆ ಎಪಿಎಂಸಿ ಕಾಯ್ದೆ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಅಹೋರಾತ್ರಿ ಧರಣಿಯನ್ನು ನಡೆಸುತ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಫ್ರೀಡಂ ಪಾರ್ಕ್ ಕಡೆಗೆ ಪ್ರತಿಭಟನಾಕಾರರ ರ್ಯಾಲಿ ಹೊರಟಿದೆ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಆಗಮಿಸಿದ್ದಾರೆ. ಅಧಿವೇಶನ ಮುಕ್ತಾಯವಾಗುವವರೆಗೂ ಈ ಪ್ರತಿಭಟನೆಯನ್ನ ನಿಲ್ಲಿಸಲ್ಲ. ಈಗ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೂ ಮೊದಲು ರೈತರ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆಯನ್ನು ಕೊಡ್ತೀನಿ ಅಂತೇಳಿ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂತು. ಆದರೆ ಇವತ್ತು ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳಿಗೆ ದೇಶವನ್ನು ಮಾರ್ಕೊಳ್ಳುವಂಥ ನೀಚ ಕೆಲಸವನ್ನು ಮಾಡ್ತಾ ಇದೆ. ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಭೂಮಾಫಿಯಾದವರು ಕಾರ್ಪೊರೇಟ್ ಕಂಪನಿಗಳಿಗೆ ನಮ್ಮ ರೈತರ ಭೂಮಿಯನ್ನು ಮಾರ್ಕೊಳ್ಬೇಕು ಅನ್ನುವಂಥ ಕಾಯ್ದೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ನಮ್ಮ ಭೂಮಿ ನಮ್ಮ ತಾಯಿಗೆ ಸಮಾನ. ತಾಯಿಗೆ ಸಮಾನವಾದಂಥ ಭೂಮಿಯನ್ನು ಮಾರ್ಕೊಳ್ಳಿಕ್ಕೆ ಸಂಚಿನ ಮಾಡ್ತಕ್ಕಂಥ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇವತ್ತು ಎಲ್ಲ ಸಂಘಟನೆಗಳು ರಾಜ್ಯದ 32 ಸಂಘಟನೆಗಳು ಒಟ್ಟಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ರೈತ ದಲಿತ ಕಾರ್ಮಿಕ ಸಂಘಟನೆಗಳು ಇವತ್ತು ರ್ಯಾಲಿಯನ್ನು ಹೊರಡ್ತಿದ್ದೀವಿ. ಸೊ ಇಲ್ಲಿಂದ ರ್ಯಾಲಿಯನ್ನು ಒಟ್ಟು ಸ್ವತಂತ್ರ ಯೋಧರ ಪಾರ್ಕ್ನಲ್ಲಿ ಪರ್ಯಾಯ ಅಧಿವೇಶನವನ್ನು ಮಾಡ್ತೇವೆ. ರಾಜ್ಯ ಸರ್ಕಾರಕ್ಕೆ ಪರ್ಯಾಯ ಅಧಿವೇಶನ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ಏನು ಭೂ ಸುಧಾರಣೆ ಕಾಯ್ದೆ ಎಪಿಎಂಸಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದರೆ ಅದನ್ನು ವಾಪಸ್ ಪಡೀಬೇಕು. ಏನು ರೈತರ ಪಂಪ್ಸೆಟ್ಗಳಿಗೆ ನೀಡುವಂಥ ಉಚಿತ ವಿದ್ಯುತ್ತನ್ನು ನಿಲ್ಲಿಸಲಿಕ್ಕೆ ಏನು ಖಾಸಗಿ ವಿದ್ಯುತ್ತನ್ನು ರಾಷ್ಟ್ರೀಕರಣ ಮಾಡ್ತಾ ಇದ್ದಾರೆ, ಆ ಒಂದು ಕಾಯ್ದೆಯನ್ನು ವಾಪಸ್ ಪಡಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಹೋರಾಟವನ್ನು ರೂಪಿಸಿದ್ದೇವೆ. ಕಾರ್ಮಿಕರಿಗೆ ಹಕ್ಕನ್ನು ದಮನ ಮಾಡುವಂಥ ಕಾಯ್ದೆಯನ್ನು ರೂಪಿಸಿದ್ದಾರೆ, ಅದನ್ನು ಕೂಡ ವಾಪಸ್ ಪಡಿಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಸಂಜೆ ಪರ್ಯಾಯ ಅಧಿವೇಶನ ಮುಗಿದ ಮೇಲೆ ಅಹೋರಾತ್ರಿ ಧರಣಿಯನ್ನು ಮುಂದುವರಿಸ್ತೇವೆ. 30ನೇ ತಾರೀಕು ತನಕ ದಿನನಿತ್ಯ ಪರ್ಯಾಯ ಅಧಿವೇಶನದ ಪರ್ಯಾಯ ವಿಚಾರಗಳು ಚರ್ಚೆ ಆಗ್ತದೆ. ಸರ್ಕಾರ ಎಚ್ಚೆತ್ತುಕೊಳ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ರಾಜ್ಯಾದ್ಯಂತ ಉಗ್ರ ಸ್ವರೂಪದ ಹೋರಾಟವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡ್ತೀವಿ. ಜೈಲು ಬರುವ ಚಳವಳಿಯನ್ನು ಮಾಡ್ತೇವೆ, ಕಾನೂನು ಭಂಗ ಚಳವಳಿಯನ್ನು ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಓಕೆ, ಅಧಿವೇಶನದ ಮಧ್ಯೆ ಈಗ ರೈತರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಉತ್ತರ ಭಾರತದಲ್ಲಿ ಅನೇಕ ಕಡೆಗಳಲ್ಲಿ ಹರಿಯಾಣ ಪಂಜಾಬ್ ಆಗಿರ್ಬೋದು ಈ ಭಾಗಗಳಲ್ಲೆಲ್ಲ ಅತಿ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆಗಳೆಲ್ಲ ನಡೀತು. ರೈತರದ್ದು ಬಹುದೊಡ್ಡ ಪ್ರತಿಭಟನೆಯಲ್ಲಿ ನಡೀತಾ ಇದೆ. ಅದಾದ ನಂತರ ಈಗ ಕರ್ನಾಟಕದಲ್ಲೂ ಕೂಡ ಈ ಪ್ರತಿಭಟನೆ ಕಾವು ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಅಹೋರಾತ್ರಿ ಧರಣಿಯನ್ನು ಮಾಡೋಕ್ಕೆ ಪ್ರತಿಭಟನಾಕಾರರು ನಿರ್ಧಾರವನ್ನು ಮಾಡಿದ್ದಾರೆ. ಹೇಳಿದ್ದೊಂದು ಮಾಡೋದೊಂದು ಅನ್ನೋ ಆಕ್ರೋಶವನ್ನು ಈಗ ರೈತರು ಹೊರಹಾಕ್ತಾ ಇದ್ದಾರೆ. ಸ್ವಾಮಿನಾಥನ್ ಆಯೋಗದ ವರದಿಯ ಪ್ರಕಾರ ನೀವು ನಮಗೆ ಬೆಲೆ ನಿಗದಿಯನ್ನು ಮಾಡ್ತೀನಿ ಅಂತ ಹೇಳಿದ್ರಿ, ಕೊಟ್ಟ ಮಾತಿನಂತೆ ನೀವು ನಡ್ಕೊಂಡಿಲ್ಲ ಅಂತ ಹೇಳಿ. ಇನ್ನೊಂದು ಕಡೆಗೆ ಎ ಪಿ ಎಂ ಸಿ ಕಾಯ್ದೆಯನ್ನು ತಂದ್ರಿ, ಅದು ನಮಗೆ ವಿರೋಧ ಇದೆ, ಭೂ ಸುಧಾರಣೆ ಕೂಡ ಸರಿ ಇಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಸಹೋದರಿ ಪವಿತ್ರ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈಗ ರೈತರ ಒತ್ತಾಯ ಇಷ್ಟೇ, ಇದನ್ನು ವಾಪಸ್ ಪಡಿಬೇಕು ಅನ್ನೋದು, ಎಲ್ಲಿಯವರೆಗೂ ಈ ಪ್ರತಿಭಟನೆ ಮುಂದುವರಿಯುತ್ತೆ? ಅರುಣ್, ಈಗಾಗಲೇ ಪ್ರತಿಭಟನೆ ಫ್ರೀಡಂ ಪಾರ್ಕ್ ವರೆಗೆ ನಡೆಸ್ತಾ ಇದ್ದಾರೆ, ಜೊತೆಗೆ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮಕ್ಕೂ ಕೂಡ ಮುಂದಾಗಿರುವಂತದ್ದು. ಸಾಕಷ್ಟು ಜನ ಸಂಖ್ಯೆಯಲ್ಲಿ ಹೋರಾಟಗಾರರು ಕೂಡ ಇದ್ದಾರೆ, ನಮ್ಮ ಜೊತೆ ಕೋಡಿಹಳ್ಳಿಯವರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ಯಾವ ರೀತಿ ನಡೆಯುತ್ತೆ ನಿಮ್ಮ ಹೋರಾಟ? ನಮ್ಮದು, ನಾವು ಅಹಿಂಸಾವಾದಿಗಳು, ಆದರೆ ಸರ್ಕಾರ ತಗೊಂಡಿರ್ತಕ್ಕಂತ ವಿಶೇಷವಾದಂತ ಸುಗ್ರೀವಾಜ್ಞೆಗಳು. ಪ್ರತಿ ಬಾರಿಯ ಅಧಿವೇಶನದಲ್ಲಿ ರೈತರು ಬರ್ತಾರೆ, ಬೀದಿಗಿಳಿತಾರೆ, ಹೋಗ್ತಾರೆ ವಾಪಸ್, ಏನ್ ಪ್ರಯೋಜನ? ನಾವು ಹೋಗಕ್ ಬಂದಿಲ್ಲ, ಏನಾದ್ರು ಒಂದು ತೀರ್ಮಾನ ಆಗ್ಲೇಬೇಕು ಅಂತೇಳಿ ಬಂದಿದೀವಿ. ನೋಡೋಣ ಯಡಿಯೂರಪ್ಪನವ್ರ ಸರ್ಕಾರ ಹೆಂಗೆ ನಡ್ಕೊಳ್ಳುತ್ತೆ ಅಂತ ಹೇಳಿ. ಅವರು ಪ್ರಮಾಣ ಮಾಡಿ, ರೈತರ ಮೇಲೆ ಪ್ರಮಾಣ ಮಾಡಿ. ನಮ್ಮದು ರೈತ ಪರ ಸರ್ಕಾರ, ನಮ್ದು ರೈತರ ಪರವಾದಂತ ನೀತಿಗಳನ್ನು ಮಾಡ್ತೀವಿ ಅಂತ ರೈತರಿಗೆ ಮರಣ ಶಾಸನವನ್ನ ಜಾರಿಗೆ ತರ್ತಾ ಇದ್ದಾರೆ. ಇದರ ವಿರುದ್ಧ ನಮ್ದು ಪ್ರತಿಭಟನೆ ಇದೆ. ವಾಪಸ್ ಭೂ ಸ್ವಾಧೀನ ಕಾಯ್ದೆಯನ್ನ ವಾಪಸ್ ಪಡಿಬೇಕು, ಭೂ ಸುಧಾರಣಾ ಕಾಯ್ದೆ ಸುಗ್ರೀವಾಜ್ಞೆಗಳನ್ನ ವಾಪಸ್ ಪಡಿಬೇಕು, ಎಪಿಎಂಸಿ ಕಾಯ್ದೆ ಏನಿದೆ ಅದನ್ನ ವಾಪಸ್ ಪಡಿಬೇಕು, ಅಗತ್ಯ ವಸ್ತು ಕಾಯ್ದೆ,
ಕಾರ್ಮಿಕ ಕಾಯ್ದೆ, ವಿದ್ಯುತ್ ಕಾಯ್ದೆ ಇದೆಲ್ಲವೂ ಕೂಡ ವಾಪಸ್ ಪಡಿಬೇಕಂತ. ಪ್ರತಿಭಟನೆಗೆ ಬಗ್ಗುತ್ತೆ ಸರ್ಕಾರ ಅಂತ ಅನಿಸ್ತಾ ಇದೆಯಾ? ಈ ಹಿಂದಿನ ಹೋರಾಟಗಳನ್ನ ನೋಡಿದ್ರೆ ಯಾವುದೇ ಪ್ರತಿಕ್ರಿಯೆ ಇಲ್ಲ, ಬರೀ ನೀರಸ ಆಗ್ತಾ ಇದೆ. ಇದನ್ನ ಎದುರಿಸೋದಕ್ಕೆ ಅವರು ತಯಾರಾಗ್ಲಿ. ಕರ್ನಾಟಕದ ಎಲ್ಲ ಹಳ್ಳಿಗಳಲ್ಲಿ ಸರ್ಕಾರನ ಹಿಡಿದು ಕಟ್ಟಾಕ್ತೀವಿ. ನಿಮ್ಮ ಎಂಎಲ್ಎಗಳು, ಎಂಪಿಗಳು, ಮಂತ್ರಿಗಳು ಅಂತ ಯಡಿಯೂರಪ್ಪನವರು ಹೇಳ್ತಾರೆ, ಇವರು ರೈತರಿಗೆ ಅಡ್ಡುಟ್ಟಿದವ್ರು ಮಾತ್ರ ಅದು ಹೇಳೋದು. ನಿಮ್ಮ ಸರ್ಕಾರ ರೈತರ ಪರ ಅಂದ್ರೆ ರೈತರ ವಿರುದ್ಧವಾದ ಕಾಯ್ದೆಯನ್ನ ಕೊರೋನಾ ಇರುವಾಗ ಯಾಕೆ ತಂದ್ರಿ, ಯಾಕೆ ತಂದ್ರಿ, ಅದಕ್ಕೆ ಉತ್ತರ ಹೇಳಿ. ಅದನ್ನ ಬಿಟ್ಬಿಟ್ಟು ಇಲ್ಲದ ಸಮರ್ಥನೆಗಳು ಬೇಡ. ನೀವು ಯಾವ್ದೋ ಕಾರ್ಪೊರೇಟ್ ಕಂಪನಿಗಳಿಗೆ ಹುಟ್ಟಿದಿರಿ ಅಂತೇಳಿ ಅನುಮಾನ ಬರ್ತಾ ಇದೆ. ಆ ಕಾರಣಕ್ಕೆ ನೀವು ಕಾರ್ಪೊರೇಟ್ ಕಂಪನಿ ಪರನೋ ರೈತರ ಪರನೋ ತೀರ್ಮಾನ ಆಗ್ಬೇಕೀಗ. ಹೌದು, ಮುತ್ತಿಗೆ ಕಾರ್ಯಕ್ರಮ ಈಗ ನಮ್ಮ ಪ್ರಶ್ನೆನು ಅದೇ. ಕೊರೋನಾ ಇದೆ, ಗಡಿಯಲ್ಲಿ ಚೈನಾ ಸೇನೆ ಇದೆ. ಈ ಸಂದರ್ಭದಲ್ಲಿ ನೀವ್ ಯಾಕೆ ಇಂತ ಕಾನೂನು ಜಾರಿಗೆ ತಂದ್ರಿ? ಇದಕ್ಕೆ ಉತ್ತರ ಕೊಡ್ಬೇಕಂತಾನೆ ಈ ಹಳ್ಳಿಯಿಂದ ರೈತರು ಬಂದಿರೋದು. ಉತ್ತರ ಕೊಡಿ. ನೋಡಿ, ಇದು ಡಿಕ್ಲೇರ್ ಆಗ್ಬೇಕು. ಇಲ್ಲ, ನಾವು ಕಾರ್ಪೊರೇಟ್ ಕಂಪನಿ ಪರ ಅಥವಾ ರೈತರ ಪರ ಅನ್ನೋ ತೀರ್ಮಾನ ಆಗ್ಬೇಕು. ಸಂಖ್ಯೆಯಲ್ಲಿ ಕೊರೋನಾವನ್ನ ಲೆಕ್ಕಿಸದೆ ಮಾಡ್ತಾ ಇರುವಂತಹ ದೃಶ್ಯಗಳು ನಿಮಗೆ ಕಾಣುತ್ತವೆ. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಕಾರರು ಇವತ್ತು ಫ್ರೀಡಂ ಪಾರ್ಕ್ ಇಂದ ಹೋಗ್ತಾ ಇದ್ದಾರೆ. ತದನಂತರ ಫ್ರೀಡಂ ಪಾರ್ಕ್ ನಿಂದ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮಕ್ಕೂ ಕೂಡ ಮುಂದಾಗಿದ್ದಾರೆ. ಓಕೆ, ಪವಿತ್ರ, ಅಲ್ಲಿ ಯಾರಾದ್ರೂ ಇದ್ರೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿ. ಕೊರೋನಾ ಮಧ್ಯದಲ್ಲಿ ಆತಂಕ ಇಲ್ವಾ, ಅವರಿಗೆ ಭಯ ಇಲ್ವಾ? ಕಾರಣ ಈಗ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಬೆಂಗಳೂರಿಗೆ ಬಂದು ಕೊರೋನಾನ ತಗೊಂಡು ಹಳ್ಳಿಗಳಿಗೆ ಹೋದ್ರೆ ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿ. ಖಂಡಿತ ಖಂಡಿತ ಅರುಣ್, ರೈತ ಮಹಿಳೆಯರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಅಮ್ಮ, ಈಗ ಕೊರೋನಾ ಟೈಮ್ ಇದೆ, ಸೊ ಇಂತಹ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಮಾಡಿಸ್ತಾ ಇದ್ದಾರೆ. ಕೊರೋನಾ ಔಷಧಿ ಕೊಡ್ತಾ ಸಾಯ್ತಾ ಇದಾರಲ್ಲ ಜನ, ರೈತರು ಕಷ್ಟಪಡೋದ್ ನೋಡಿ, ರೈತರು ಕಷ್ಟಪಡೋದ್ ನೋಡ್ರಮ್ಮ, ಕಷ್ಟಪಡೋದ್ ನೋಡಿ, ರೈತರು ಎಷ್ಟು ಕಷ್ಟಪಡ್ತಾರೆ. ಅನ್ನಕ್ಕಿಲ್ಲ, ನೀರಿಲ್ಲ, ಸಾಯ್ತಾ ಇದಾರೆ, ಅನ್ನಕ್ಕಿಲ್ಲ, ನೀರಿಗಿಲ್ಲ. ಹಾಸನ, 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 ರೈತರು ಚಳವಳಿಗೆ ನಿಮ್ಗೆ ಹೇಗ್ ಗೊತ್ತು? ಈಗ ಹೊಸ್ದಾಗ ಹೋರಾಡ್ತಾ ಇಲ್ಲ, ಈ 30 ವರ್ಷ 40 ವರ್ಷದಿಂದ ಅವ್ರಿಗೆ. ನಮ್ಗೆ ಕೊರೋನಾ ಭಯ ಇಲ್ಲ, ನಮ್ಗೆ ನ್ಯಾಯ ಬೇಕು, ನ್ಯಾಯ ಬೇಕು ನಮ್ಗೆ. ಕೊರೋನಾ ಇಲ್ಲ, ನಮ್ಗೆ ನ್ಯಾಯ ಬೇಕು, ಮಕ್ಕಳಿಗೆ ಹೆಸರು ಉಳಿಸಬೇಕು. ನಾವು ಇಲ್ಲೇ ಬಡಿಲಿ, ನಮ್ಮ ಆಸ್ತಿಗಳನ್ನ ಪಿತ್ರಾಗಿಲ್ಲ, ನಮಗಾಗಿ ನಮ್ಮ ಮಕ್ಕಳಿಗಾಗಿ ಉಳಿಸಬೇಕು, ನಮ್ಮ ಮಕ್ಕಳಿಗಾಗಿ ನಮ್ಮ ಆಸ್ತಿ. ಯಾವ ರಾಜ್ಯ ಸರ್ಕಾರಗಳು, ಯಾವುದೇ ಮುಖ್ಯಮಂತ್ರಿ ಬಂದರೂ ಕೂಡ ರೈತರ ದಬ್ಬಾಳಿಕೆ ಮಾಡ್ತಿದ್ದಾರೆ ವಿನಃ ರೈತರನ್ನ ಏಳ್ಗೆ ಮಾಡ್ತಕ್ಕಂಥ ಯಾವುದೇ ಕೆಲಸನೂ ನಡೀತಾ ಇಲ್ಲ. ಹಾಗಾಗಿ ನಮ್ಮ ಹೋರಾಟ ನಿರಂತರ ಶಾಶ್ವತ. ಇದು ರೈತರು ಹೇಳ್ತಾರುವಂತಹ ಮಾತು, ನಮಗೆ ಕೊರೋನಾ ಭಯ ಇಲ್ಲ, ಕೊರೋನಾಕ್ಕಿಂತಲೂ ನಮ್ಮ ಸಮಸ್ಯೆಗಳೇ ನಮಗೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗಾಗಿ ನಾವು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಅರುಣ್. ಓಕೆ, ಇದು ಒಂದು ಕಡೆಗಾಯ್ತು. ಈ ರೀತಿಯಾದಂತ ಪ್ರತಿಭಟನೆಯನ್ನ ಇಂತಹ ಸಂದರ್ಭದಲ್ಲಿ ಅವಕಾಶವನ್ನ ಮಾಡಿಕೊಡೋದಿಲ್ಲ. ಬಟ್ ಪೊಲೀಸರ ವಾದ ಏನು ಈ ವಿಚಾರದಲ್ಲಿ, ಈ ಪ್ರತಿಭಟನೆಗೆ? ಅರುಣ್, ಪೊಲೀಸರು ಕಂಪ್ಲೀಟ್ ಆಗಿ ಇದರಲ್ಲಿ ನಿಸ್ಸಹಾಯಕರಾಗಿದ್ದಾರೆ. ಯಾಕಂದ್ರೆ ನಾನೇ ನೋಡ್ತಾ ಇರ್ಬೋದು ನೀವು, ನನ್ನ ಸುತ್ತಲೂ ಯಾವ ಪ್ರಮಾಣದಲ್ಲಿ ಜನ ಇದ್ದಾರೆ ಅಂದ್ರೆ, ಬೆಂಗಳೂರಿನಲ್ಲಿ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಾ ಇದೆ, ಇಂತಹ ಸಂದರ್ಭದಲ್ಲಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ನಾವು ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂಥದ್ದು ನಿಜಕ್ಕೂ ಕೂಡ ರೂಲ್ಸ್. ಆದ್ರೆ ಪೊಲೀಸರು ಇದರಲ್ಲಿ ಅಸಹಾಯಕರಾಗಿದ್ದಾರೆ, ಯಾವುದೇ ರೀತಿ ರೈತರನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಏಕಾಏಕಿ ರೈತರು ಕೂಡ ಬಂದಿದ್ದಾರೆ. ಇನ್ನು ಮುಂಭಾಗದಲ್ಲಿ ದೃಶ್ಯವನ್ನ ತೋರಿಸೋದಕ್ಕೆ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ, ಆದ್ರೆ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಂಡು ಪ್ರತಿಭಟನೆಯನ್ನ ನಡೆಸಿ ಅಂತ ಹೇಳುವಂತದ್ದು ಅವ್ರಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಷ್ಟೊಂದು ಸಂಖ್ಯೆಯಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ರೈತರು ಬಂದಿದ್ದಾರೆ. ಆ ಪರಿಪ್ರಮಾಣದಲ್ಲಿ ಕೊರೋನಾ ಸಂದರ್ಭದಲ್ಲೂ ಕೂಡ ರೈತರು ರೊಚ್ಚಿಗೆದ್ದಿರೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಅರುಣ್.
ಪವಿತ್ರ, ಉತ್ತರ ಭಾರತದಲ್ಲಿ ಈ ರೀತಿಯಾಗಿ ರೈತರು ಪ್ರತಿಭಟನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ರೈತರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿರುವ ಉದಾಹರಣೆ ಈಗ ಇತ್ತೀಚೆಗೆ ನಡೆದಿದೆ. ಅದರ ಜೊತೆಯಾಗಿ ಬ್ಯಾರಿಕೇಡ್ ಗಳನ್ನ ಕಿತ್ತಾಕಿರೋದಿದೆ, ಅವರ ಮೇಲೆ ಅಶ್ರುವಾಯು ಪಡೆಯನ್ನ ಸಿಡಿಸಿರೋದಿದೆ. ಇವಂತೆಲ್ಲವೂ ಘಟನೆಗಳು ಉತ್ತರ ಭಾರತದಲ್ಲಿ ನಡೆದಿದೆ. ಸೊ ಇನ್ನೂ ಏನಾದರೂ ವಿಕೋಪಕ್ಕೆ ಹೋದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಬೆಂಗಳೂರಿನಲ್ಲಿ ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅಥವಾ ಅದಕ್ಕೆ ಎಲ್ಲವೂ ಕೂಡ ಅವಕಾಶ ಇಲ್ವಾ? ಈಗ ಅರುಣ್, ಇವತ್ತಿನ ಪರಿಸ್ಥಿತಿಯನ್ನ ನೋಡಿದ್ರೆ ಯಾಕೋ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ನಮ್ಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಇವತ್ತು ರೈತರು ಏನೇ ಆಗ್ಲಿ ನಮ್ಗೆ ಅಧಿವೇಶನದಲ್ಲಿ ಒಂದು ಪರಿಹಾರವನ್ನ ಸರ್ಕಾರ ಕೊಡಬೇಕು, ನಮಗೆ ಬಾಯಿ ಮಾತಿನ ಒಂದು ಸಮರ್ಥನೆ ಸಾಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಹೋರಾಟಕ್ಕೆ ಇಳಿದಿದ್ದಾರೆ. ಹಾಗಾಗಿ ತುಂಬಾ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇನ್ನೊಂದು ಕಡೆಗೆ ಪೊಲೀಸರು ಕೂಡ ಸನ್ನದ್ಧರಾಗಿದ್ದಾರೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನ ವಿಧಾನಸೌಧದವರೆಗೆ ಅಲೋ ಮಾಡಲ್ಲ, ಅಲ್ಲಿ ತನಕ ಬಿಡಲ್ಲ ಅಂತ ಪೊಲೀಸರು ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಹಾಗಾಗಿ ಹೋರಾಟ ಇವತ್ತು ರೈತರ ಹೋರಾಟ ತೀವ್ರ ಸ್ವರೂಪಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇದು ಕೇವಲ ಒಂದು ರೈತ ಸಂಘಟನೆಯ ಹೋರಾಟ ಅಲ್ಲ, ಅನೇಕ ರೈತ ಸಂಘಟನೆಗಳು ಜೊತೆಗೆ ದಲಿತ ಸಂಘಟನೆಗಳು ಜೊತೆಗೆ ಇನ್ನಿತರ ಒಂದಿಷ್ಟು ಸಂಘಟನೆಗಳು ಐಕ್ಯ ಹೋರಾಟವನ್ನ ಮಾಡ್ತಾ ಇರೋದ್ರಿಂದ ಹೋರಾಟದ ಬಿಸಿ ಇವತ್ತು ಸರ್ಕಾರಕ್ಕೆ ತಟ್ಟುವುದು ಬಹುತೇಕ ಖಚಿತವಲ್ಲ. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನಿಧಾನದಲ್ಲೇ ಬರ್ಬೇಕು, ಯಾರು ಬಂದ ಮಾಡ್ಕೋಬೇಡಿ. ಹೆಣ್ಮಕ್ಳಿದ್ದಾರೆ, ತಂದ್ಬಿಡಿ. ಬೇಕು 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 ಬೇಕು. ಏತ ಕಾಜಿ ಹೋರಾಟ, ಏತ ಕಾಜಿ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ. ದಯವಿಟ್ಟು ಮುಂದೆ ಬರ್ತಕ್ಕ ಸಹೋದರರ ಹಿಂದೆ ಬರಬೇಕು. ಸ್ವಲ್ಪ ದಯಮಾಡಿ ಮಹಿಳಾ ಹೆಣ್ಮಕ್ಕಳ ಮುಂದೆ ಬರಬೇಕು. ಮಲ್ಕ ನಮ್ಮ ದನಿವರ್ಗ ಗಾಳಿ ನಿಧಾನ ಬರಬೇಕು. ದಯಮಾಡಿ ಬೆಕ್ಕು 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 ಬೆಕ್ಕು. ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ. ರೈತರ ಪರದಲ್ಲಿ ಚೆಲ್ಲಾಟ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ. ರಾಜಧಾನಿಯಲ್ಲಿ ರೈತರ ರಣಕಹಳೆ. ಫ್ರೀಡಂ ಪಾರ್ಕ್ ಕಡೆ ಹೊರಟಿದ್ದಾರೆ ಪ್ರತಿಭಟನಾಕಾರರು. ನಿಮಗೆ ಎರಡು ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ, ಕ್ಯಾಮ್ರಾ ಒಂದು ಮತ್ತೆ ಕ್ಯಾಮ್ರಾ ಎರಡರಲ್ಲಿ. ಅಹೋರಾತ್ರಿ ಧರಣಿಗೆ ಈಗ ಸಜ್ಜಾಗಿದ್ದಾರೆ. ಬೆಂಗಳೂರಿನಲ್ಲಿ ರೈತರ ರಣಕಹಳೆ ಮೊಳಗಿದೆ. ಅವರ ಉದ್ದೇಶ ಏನು? ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಈ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅನ್ನೋದು ಅವರ ಆಕ್ರೋಶ. ನನ್ನ ಸಹೋದ್ಯೋಗಿ ನಂದಿನಿ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಂದಿನಿ, ಹಲವು ವಿಚಾರಗಳನ್ನ ಈಗಷ್ಟೇ ಪವಿತ್ರ ಹೇಳ್ತಾ ಇದ್ರು, ಅಲ್ಲಿ ಏನಾಗ್ತಾ ಇದೆ ಏನಿಲ್ಲ ಅನ್ನೋದನ್ನ ತಾವು ಮತ್ತೊಂದು ಕಡೆಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಲವು ಪ್ರತಿಭಟನೆಯ ಸಂದರ್ಭದಲ್ಲಿ ರೈತರು ಬೇರೆ ಬೇರೆ ರೀತಿಯಾದಂತಹ ಪ್ರತಿಭಟನೆಗಳನ್ನ ಮಾಡ್ತಾರೆ. ಬೇರೆ ಬೇರೆ ಸಂಘಟನೆಗಳ ಜೊತೆಯಲ್ಲಿ ಹಲವು ಗುಂಪುಗಳಿದ್ದಾವೆ ರೈತರಲ್ಲಿ. ಇಲ್ಲಿ ಎಲ್ಲಾ ಗುಂಪುಗಳು ಒಂದಾಗಿವೆಯಾ? ಒಗ್ಗಟ್ಟಿನಿಂದ ಈ ಪ್ರತಿಭಟನೆ ನಡೀತಾ ಇದೆಯಾ ಅಥವಾ ಬೇರೆ ಬೇರೆ ರೀತಿಯಾದಂತಹ ಪ್ರತಿಭಟನೆ ನಡೆಸ್ತಾ ಇದ್ದಾರಾ? ಖಂಡಿತವಾಗಿಯೂ ಈ ಪ್ರಶ್ನೆ ಆಪ್ಟ್ ಆಗಿದೆ ಅರುಣ್. ಯಾಕೆ ಅಂದ್ರೆ ನೀವು ನೋಡ್ತಿರಬಹುದು ಹಲವು ಸಂಘಟನೆಗಳು ಸೇರಿ ಪ್ರತಿಭಟನೆಗೆ ಮುಂದಾಗಿದೆ, ಆದ್ರೆ ಒಬ್ಬರ ನಡುವೆ ಒಬ್ಬರಿಗೆ ಹೊಂದಾಣಿಕೆ ಇಲ್ಲ. ನಮ್ಮ ನಾಯಕರು ಮುಂದೆ ಬರಬೇಕು, ನಮ್ಮ ನಾಯಕರು ಮುಂದೆ ಬರಬೇಕು ಅನ್ನುವಂತಹ ಒಡಕೆ ಇದೆ. ಇಲ್ಲಿ ನೋಡ್ತಿರಬಹುದು ಕುಗ್ಗೂರು ಶಾಂತಕುಮಾರ್ ಇರ್ಬೋದು, ಕೋಡಿಹಳ್ಳಿ ಚಂದ್ರಶೇಖರ್ ಇರ್ಬೋದು, ಇಬ್ರು ನಾಯಕರು ಇದ್ದಾರೆ. ಈ ಇಬ್ರು ನಾಯಕರು ಒಂದೇ ಕಡೆ ಸೇರ್ತಾ ಇಲ್ಲ, ಯಾವ ಕಡೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ರೈತರಿಗೆ ಅರಿವಿಲ್ಲ. ಆಗ್ಲೇ ಈಗಾಗಲೇ ತೋಟದಪ್ಪ ಛತ್ರದಿಂದ ರಸ್ತೆಯಿಂದ ಬರ್ತಿರುವಂತಹ ಮೆರವಣಿಗೆ ಇದು. ಹೆಜ್ಜೆ ಹೆಜ್ಜೆಗೂ ಸಹ ಇದೇ ರೀತಿಯ ಟ್ರಾಫಿಕ್ ಜಾಮ್ ಅನ್ನ ನೋಡ್ತಾ ಇದ್ರಿ. ರೈತರು ಬೀದಿಗಿಳಿದಿದ್ದಾರೆ. ಒಂದ್ ಕಡೆ ಏನೆಲ್ಲ ಬೇಡಿಕೆಗಳು ಬೇಕು ಅನ್ನೋದ್ರ ಬಗ್ಗೆ ಒಂದ್ ಕಡೆ ಹೋರಾಟ, ಆದ್ರೆ ಮತ್ತೊಂದ್ ಕಡೆ ಈ ಮುಖಂಡರ ಭಿನ್ನಾಭಿಪ್ರಾಯಗಳಿಗೆ ಹೇಗಿರ್ಬೇಕು ಅನ್ನೋದು ದೊಡ್ಡ ಸವಾಲ್ ಆಗ್ಬಿಟ್ಟಿದೆ. ಹೆಜ್ಜೆ ಹೆಜ್ಜೆಗೂ ಇದೇ ರೀತಿ ರಸ್ತೆಗಳಲ್ಲಿ ಕೂರ್ತಾ ಇದಾರೆ. ಇದರಿಂದ ಸುತ್ತಮುತ್ತ ಇರುವಂತಹ ಅಡ್ಸನ್ ಸರ್ಕಲ್ ಇರ್ಬಹುದು, ಕೆಆರ್ ಸರ್ಕಲ್ ಇರ್ಬಹುದು, ಓಕ್ಲಿಪುರಂ ಇರ್ಬಹುದು, ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಗಿದೆ. ಒಂದ್ ಕಡೆ ಹೋರಾಟದ ಬಿಸಿ ಇದ್ರೆ ಮತ್ತೊಂದ್ ಕಡೆ ಮುಖಂಡರ ನಡುವಿನ ಒಡಕು ಹಾಗೂ ಭಿನ್ನಾಭಿಪ್ರಾಯಗಳು, ನಾಯಕತ್ವದ ಪ್ರಶ್ನೆ ವಿಚಾರಗಳು ಸಾಕಷ್ಟು ಸವಾಲಿಗೆ ಕಾರಣ ಆಗಿದೆ. ನೋಡಿ, ಎಲ್ಲರೂ ಈಗಾಗಲೇ
ಕೂತಿದ್ದಾರೆ. ಹೀಗೆ ಆಗ್ತಿದ್ರೆ ಕಳೆದ 25 ನಿಮಿಷದಿಂದ ಪ್ರತಿಭಟನೆ ಮುಂದುವರಿತಾ ಇದ್ದು ಪ್ರತಿಭಟನೆಯ ಸ್ವರೂಪ ಮತ್ತಷ್ಟು ಉಗ್ರವಾಗಿದ್ರೂ ಸಹ ಸರ್ಕಾರಕ್ಕೆ ಮುಟ್ಟುವಾಗ ಇವರ ನಡುವಿನ ಭಿನ್ನಾಭಿಪ್ರಾಯವೇ ದೊಡ್ಡ ಸವಾಲಾಗುವಂತಹ ಸಾಧ್ಯತೆ ಇದೆ. ಅರುಣ್, ರೈತರ ಮೇಲೆ ಸರ್ಕಾರಗಳು ದಬ್ಬಾಳಿಕೆಯನ್ನ ಮಾಡೋಕೆ ಇದೇ ಬಹುದೊಡ್ಡ ಕಾರಣ ಅಂತ ಕಾಣಿಸ್ತಾ ಇದೆ. ಅವರ ನಡುವಿರುವಂತ ಒಡಕನ್ನೇ ಲಾಭವಾಗಿ ಸರ್ಕಾರಗಳು ಮಾಡ್ಕೊಳ್ಳುತ್ತವೆ, ಆಯಾ ಪಕ್ಷಗಳು ಮಾಡ್ಕೊಳ್ಳುತ್ತವೆ, ಆಯಾ ಸರ್ಕಾರಗಳು ಮಾಡ್ಕೊಳ್ಳುತ್ತೆ. ಮುಂಚೆ ಇದ್ದಂತಹ ಒಗ್ಗಟ್ಟು ಈಗ ಇತ್ತೀಚಿನ ವರ್ಷಗಳಲ್ಲಿ ಅದು ಕಾಣಿಸ್ಕೊಳ್ತಾ ಇಲ್ಲ. ನಾನು ಮುಂದೆ ಬರಬೇಕು, ನಾನು ಮುಂದೆ ಹೋಗಬೇಕು ಅಂತ ಹೇಳಿ ಈಗ ನೀವು ಹೇಳ್ತಾ ಇರುವಂತ ಮಾಹಿತಿಯನ್ನ ನೋಡ್ತಾ ಇದ್ರು ಕೂಡ ಅಲ್ಲಿ ಪರಿಸ್ಥಿತಿ ಹಾಗೇ ಇದೆ. ನಮ್ಮ ಲೀಡರ್ಸ್ಗಳೇ ಮುಂದೆ ಹೋಗ್ಲಿ, ನಮ್ಮ ಲೀಡರ್ಸ್ಗಳೇ ಮುಂದೆ ಹೋಗ್ಲಿ ಅಂತ. ಅಂದ್ರೆ ಇವರ ಉದ್ದೇಶ ನಮ್ಮ ಲೀಡರ್ ಮುಂದೆ ಬರಬೇಕು ಅನ್ನೋದೇ ಹೊರತು ರೈತರಿಗೆ ಇದೆಲ್ಲವೂ ಕೂಡ ಬದಲಾವಣೆ ಆಗಬೇಕು, ಅನ್ಯಾಯ ಆಗಬಾರದು ಅನ್ನೋದಲ್ಲ. ಹಾಗಿದ್ದಾಗ ಖಂಡಿತವಾಗಿಯೂ ಅರುಣ್, ನೀವು ನೋಡ್ತಿರಬಹುದು ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ರೈತರ ಸಂಘಟನೆಗಳಿಂದ ರೈತರ ಸಂಘಟನೆಯನ್ನು ನಂಬಿಕೊಂಡು ಈಗಾಗಲೇ ರೈತರು ಬಂದಿದ್ದಾರೆ. ಆದ್ರೆ ಆ ಒಗ್ಗಟ್ಟಿನ ಪರಿಣಾಮವನ್ನ ನೀವು ಗಮನಿಸೋದಾದ್ರೆ ಯಾರ ನಡುವೆಯೂ ಸಹ ಹೊಂದಾಣಿಕೆಯೇ ಇಲ್ಲ. ಈಗಾಗಲೇ ನಾಯಕರು ಮುಂದೆ ಬರಬೇಕು ಅಂತ ಹೇಳ್ತಿದ್ದಾರೆ, ಅವ್ರು ಆಗ್ಲೇ ಮುಂದೆ ಬಂದಿದ್ದಾರೆ. ಆದ್ರೆ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ದಿರೋ ಅರಿವಿನ ಹಿನ್ನೆಲೆಯಲ್ಲಿ ನಾಯಕರುಗಳು ಸೂಕ್ತವಾಗಿ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಖಂಡಿತವಾಗಿಯೂ ಸಹ ಇವರೆಲ್ಲರೂ ಸಹ ಒಟ್ಟಾಗಿ ಸಾಗಿದ್ರೆ ಸರ್ಕಾರಕ್ಕೆ ದೊಡ್ಡ ಪೆಟ್ಟೆ ಆಗ್ತಾ ಇತ್ತು. ಮತ್ತೊಂದು ಕಡೆ ನೀವು ನೋಡ್ತಿರಬಹುದು ಅವರವ್ರದ್ದೇ ಜಿಲ್ಲಾ ಸಂಘಟನೆಗಳ ಬ್ಯಾನರ್ ಗಳನ್ನ ಹಿಡಿದು ಬರ್ತಿದ್ದಾರೆ. ಸುಮಾರು 1.5 kilometer ವರೆಗೂ ಟ್ರಾಫಿಕ್ ಜಾಮ್ ಆಗಿದೆ. ಏನೆಲ್ಲ ಹೋರಾಟಗಳಾಗ್ತದೆ, ಏನೆಲ್ಲ ಬೇಡಿಕೆ ಇದೆ ಅನ್ನೋದು ದೊಡ್ಡ ಸವಾಲಾಗಿದೆ. ಇದು ಸರ್ಕಾರಕ್ಕೆ ಸುಗ್ರೀವಾಜ್ಞೆ ಕಟ್ಟಬೇಕಂದ್ರೆ ಸುಗ್ರೀವಾಜ್ಞೆ ವಾಪಸ್ ಪಡೆಯೋದಕ್ಕೆ ಬದಲಾಗಿ ಇವರ ನಡುವಿನ ಒಗ್ಗಟ್ಟಿನ ಒಡಕೆ ದೊಡ್ಡಾಗಿ ಕಾಣ್ತಾ ಇದೆ. ರೈತರಿಗೆ ಯಾವ ರೀತಿ ಸಾಕಬೇಕು ಅನ್ನೋದು ಸಾಮಾನ್ಯ ರೈತರಿಗೆ ಈಗಲೂ ಸಹ ಅರಿವಿಗೆ ಬರ್ತಾ ಇಲ್ಲ. ಓಕೆ ನಂದಿನಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.